ಹಾಯ್ ಹಲೋ ನಮಸ್ತೆ ತಮ್ಗೆಲ್ರಿಗೂ ಕೂಡ ನ್ಯೂಸ್ ಫಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೋಮಣ್ಣಮ್ಮ ಚೀಮಾಡ. ಇವತ್ತು ನನ್ನ ಜೊತೆಗೆ ನನ್ನ ಶೋನಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕನ್ನಡದ ಹಾಸ್ಯ ನಟ, ಅವರ ಪುತ್ರ ಕೂಡ ಹೌದು. ತಮ್ಮ ಮೊದಲ ಚಿತ್ರದ ಟ್ರೈಲರ್ ಮತ್ತು ಟೀಸರ್ ಮೂಲಕವೇ ಇದೀಗ ಗಾಂಧಿನಗರದ ಜನರ ಕಣ್ಣು ಕುಕ್ಕುವಂತೆ ಮಾಡಿರುವಂಥ ಆ ಸ್ಪೆಷಲ್ ಗೆಸ್ಟ್ ಇವತ್ತು ನನ್ನ ಜೊತೆಗಿದ್ದಾರೆ. ಹಾಗಿದ್ರೆ ಆ ವ್ಯಕ್ತಿ ಯಾರು ಅನ್ನುವಂಥ ನಿಮ್ಮ ಕುತೂಹಲಕ್ಕೆ ಇದೀಗ ಉತ್ತರ ಹುಡುಕುವಂಥ ಪ್ರಯತ್ನ ದ ಒನ್ ಆ್ಯಂಡ್ ಓನ್ಲಿ ರಾಜವರ್ಧನ್ ಅವರೀಗ ನನ್ನ ಜೊತೆಗೆ ಜಾಯ್ನ್ ಆಗಿದ್ರೆ ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಶೋ ರಾಜವರ್ಧನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ತಮಗೆ. ತಮ್ಮ ಮೊದಲ ಸಿನಿಮಾದ ಟ್ರೈಲರ್ ಮತ್ತು ಟೀಸರ್ ತುಂಬ 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 ಸೌಂಡ್ ಮಾಡ್ತಾ ಇದೆ, ತುಂಬ ಅದ್ಭುತವಾದಂಥ ಮೇಕಿಂಗ್. ಕಂಗ್ರ್ಯಾಚುಲೇಷನ್ಸ್ ತಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಪೆಕ್ಟ್ ಮಾಡಿದ್ರ ಈ ಥರದೊಂದು ಓಪನಿಂಗ್ ಸಿಗುತ್ತೆ? ಯಾಕಂದರೆ ಮೊದಲ ಸಿನಿಮಾ ಅಂದ ತಕ್ಷಣ ಅಷ್ಟು ಈಸಿ ಅಲ್ಲ, ಅದು ಯಾರೇ ಆಗಿರ್ಬೋದು. ಎಸ್ಪೆಷಲಿ ಅದರಲ್ಲೂ ಹಾಸ್ಯ ನಟರು ಮಕ್ಕಳು ಅಂದರೆ ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಸೊ ಈ ಥರದೊಂದು ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡಿದ್ರೆ ತಾವು? ಇಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಕಷ್ಟಪಟ್ಟಿದ್ವಲ್ಲ, ಸೊ ಆ ಕಷ್ಟದ ಪ್ರತಿಫಲ ಅನಿಸುತ್ತೆ. ನಾನೆಲ್ಲ ಜೀರೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಕೆಲಸ ಮಾಡ್ತೀನಿ, ಯಾಕಂದರೆ ಒಂದು ಸಣ್ಣ ಸಿಕ್ಕಿದ್ರು ನಾನು ತುಂಬ ಖುಷಿ ಪಡ್ತೀನಿ. ಓಕೆ, ಸೊ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ. ಆ 2 ವರ್ಷದ ಸ್ಟ್ರಗಲ್ಲು ಇವತ್ತು ಕಾಣಿಸ್ತಿದೆ ಜನದ ಮುಂದೆ. ಬಿಚ್ಚುಗತ್ತಿ ಅಂದರೆ ಒಂದು ರೀತಿ ರೋಮಾಂಚನ, ಒಂದು ರೀತಿ ರೋಚಕ ಅನಿಸ್ತಾ ಇದೆ. ಆ ಟ್ರೈಲರ್ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಆಗಿರುವಂಥ ಟೀಸರ್ ಮತ್ತು ಟ್ರೈಲರು. ಹೇಗಿತ್ತು ನಿಮ್ಮ ಹೋಮ್ವರ್ಕ್ ಅಥವಾ ಪ್ರಿಪ್ರೇಷನ್ಸ್ಗಳಾಗಲಿ, ಎಫರ್ಟ್ ಆಗಲಿ, ಎಷ್ಟು ವರ್ಷದಿಂದ ತಾವು ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಅಂತ? ಇದು 2018 ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಓಕೆ, ಆ 2018 19 ಡಿಸೆಂಬರ್ವರೆಗೂ ಬರೀ ಪ್ರಿಪ್ರೇಷನ್ನೇ ಆಯಿತು. ಯಾಕಂದರೆ ಇದು ನಮ್ಮ ಮಣ್ಣಿನ ಕತೆ ಆಗಿರೋದ್ರಿಂದ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸ್ಬೇಕಾಗತ್ತೆ. ನಾವು ಆ ಭರಮಣ್ಣನ ಕತೆ, ಆ ಭರಮಣ್ಣ ನಾಯಕನ ಲುಕ್ ನಾನು ಪರ್ಕಾಯ ಪ್ರವೇಶ ಮಾಡಬೇಕು. ಅದು ಈಗಿರೋ ಬಾಡಿಗೆ, ಈಗಿರೋ ಲುಕ್ಕಿಗೆ ಅದೆಲ್ಲ ಬರಲ್ಲ. ಸೊ ಅದಕ್ಕೆ ರಾಜನ ಥರನೇ ಬಾಳಬೇಕು. ಸೊ ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಆಗಿರಲಿ, ಬಾಡಿ ಸೈಜ್ ಆಗಿರಲಿ, ಹೇರ್ ಸ್ಟಿಚಿಂದ ಹಿಡಿದು ಬಿಯರ್ಡು, ಆ ದೇಸಿ ಕಲೆಗಳು, ಕಲರಿ ಪೈಟು, ರೆಸ್ಲಿಂಗು, ಕುದುರೆ ಓಡಿಸೋದಾಗಿರ್ಬೋದು, ಸೋರ್ಡ್ ಫೈಟು, ಅದನ್ನೆಲ್ಲ ಕಲಿತು ಒಂದು ಪರಿಪೂರ್ಣವಾಗಿ, ಮತ್ತು ಕನ್ನಡ ಸ್ಪಷ್ಟತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ, ಭಾಷೆ ಸ್ಪಷ್ಟತೆ, ತುಂಬ ದೊಡ್ಡ ದೊಡ್ಡ ಡೈಲಾಗ್ಗಳಿದೆ, ಅದೆಲ್ಲ ರೆಡಿಯಾಗಿ ನನಗೆ ನಾನು ಫಸ್ಟು ಭರಮಣ್ಣ ಓಕೆ ನಾನು ಇವತ್ತು ಮಾಡ್ಬೋದು ಅನ್ಸಿದ ಮೇಲೆ ನಾನು ಬಂದು ಕ್ಯಾಮ್ರಾ ಮುಂದೆ ಬಂದಿದ್ದೆ. ಮೊದಲ ಸಿನಿಮಾ, ಇಫ್ ಐ ಆಮ್ ನಾಟ್ ರಾಂಗ್, ಐತಿಹಾಸಿಕ ಸಿನಿಮಾ. ತುಂಬ ಸುಲಭ ಹೇಳೋದಕ್ಕೆ ಐತಿಹಾಸಿಕ ಸಿನಿಮಾ ಅಂತ, ಬಟ್ ಮಾಡೋದಷ್ಟು ಸುಲಭ ಅಲ್ಲ. ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತಾ ಇತ್ತು ಈ ಒಂದು ಪಾತ್ರ ಮಾಡೋದು? ಪ್ರತಿದಿನೂ ಚಾಲೆಂಜೇ ಇದು. ಯಾಕಂದರೆ ನಾವು ನೋಡಿಲ್ಲ ಯಾವ ನಾಯಕರುಗಳನ್ನೂ ನಾನು ನೋಡಿಲ್ಲ. 16ನೇ ಶತಮಾನದವನಲ್ಲ ನಾನು ಈಗಿನ ಶತಮಾನದವನಲ್ವ. ಸೊ ಹಾಗಾಗಿ ನನಗೇನು ಗೊತ್ತಿಲ್ಲ. ತುಂಬ ಟಿಪ್ಸ್ಗಳು ತೊಗೊಂಡಾಗಿರ್ಬೋದು, ಕೆಲವೊಂದು ಸಿನಿಮಾಗಳು ನೋಡಿ, ಕೆಲವೊಂದು ನಮ್ಮ ಬಿ ಎಲ್ ವೇಣು ಸರ್ ಬುಕ್ ಇದೆಯಲ್ಲ, ಅದನ್ನು ಓದ್ತಾ ಇದ್ರೆ ನಿಮಗೆ ಇಮ್ಯಾಜಿನರಿ ಸಬ್ಜೆಕ್ಟ್ ಅನಿಸುತ್ತೆ. ಅಂದರೆ ಇದು ಇಮ್ಯಾಜಿನರಿ ಸಬ್ಜೆಕ್ಟ್ ಅಲ್ಲ, ಇದು ಇದು ನೈಜ ಕತೆ. ನನಗೆ ಒಂದು ಇಮ್ಯಾಜಿನೇಷನ್ ಇತ್ತು, ಒಂದು ಭರಮಣ್ಣ ಅಂದರೆ ಒಂದು ಹುಲಿ ಜೊತೆ ಫೈಟ್ ಮಾಡ್ತಾರೆ, ಒಂದು ವಿಲನ್ ಜೊತೆ ಟಕ್ ಆಫರ್ ಕೊಡ್ತಾರಲ್ಲ, ಸೊ ಅದಕ್ಕೆಲ್ಲ ಒಂದು ಬಾಡಿ ಈ ಥರನೇ ಇರಬೇಕು. ತುಂಬ ದಿನದ ಹೋಮ್ವರ್ಕ್ ಇದು, ಇದು ಒಂದಿನದಿಂದ ಬಂದಿದ್ದಲ್ಲ. ಈ ಹೋಮ್ವರ್ಕ್ ಈಗ ಪರದೆ ಮೇಲೆ ಕಾಣಿಸ್ತಾ ಇದೆಯಾ ನಿಮಗೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಾ? ನನಗೆ ಕಾಣಿಸ್ತಿದೆ, ನನ್ನ ಟೀಮ್ ಫುಲ್ ಖುಷಿ ಪಡಿದೆ. ಟ್ರೈಲರು ಟೀಸರಿಂದ ಎಲ್ಲರಿಗೂ ಜನಕ್ಕೂ ಈಗ ಗೊತ್ತಾಗ್ತಿದೆ ಪರವಾಗಿಲ್ಲ ಏನೋ ಮಾಡಿದ್ದಾನೆ ಅಂತ. ಮತ್ತು ನನ್ನ ತಂದೆ ತಾಯಿಗೆ ತುಂಬ ಖುಷಿ ಇದೆ, ನನ್ನ ತಂದೆ ತುಂಬ ಖುಷಿ ಪಡ್ತಿದ್ದಾರೆ. ಯಾಕೋ ಏನು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ದಿನಗಳದು. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಗೆ ನಾನು ಬೇಡ ಅಂದರೂ ಬಂದಿದ್ದಾನೆ, ಸಿನಿಮಾದಲ್ಲಿ ಹಾಳಾಗ್ತಾನ ಇರ್ತಾನ ಇಲ್ವ ಅನ್ನೋ ಕನ್ಫ್ಯೂಷನಲ್ಲಿದ್ದಾಗ ಒಂದು ಬಿಚ್ಚುಗತ್ತಿ ಅಂತ ಒಂದು ಬರುತ್ತೆ. ನನ್ನ ತಂದೆಗೆ ಒಂದು ಖುಷಿ ಇದೆ, ಯಾಕೆ ಏನೋ ಮಾಡಿದ್ದಾನೆ ಪರವಾಗಿಲ್ಲ ಇವತ್ತು. ಓಕೆ, ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಂಡ್ರಿ, ರೆಫರೆನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರದ ಸಿನಿಮಾಗಳು ಮಾಡೋ ಸಂದರ್ಭದಲ್ಲಿ. ತಾವು ಯಾರ ಸಿನಿಮಾಗಳನ್ನ ಅತಿ ಹೆಚ್ಚು ನೋಡ್ತಾ ಇದ್ರಿ, ಅಥವಾ ಯಾರನ್ನ ಫಾಲೋ ಮಾಡ್ತಾ ಇದ್ರಿ ಐತಿಹಾಸಿಕ ಸಿನಿಮಾ ಅಂದ ತಕ್ಷಣ? ಒಂದಷ್ಟು ಹೋಮ್ವರ್ಕ್ ಮಾಡೋ ಟೈಮಲ್ಲಿ ಯಾರ ಸಿನಿಮಾಗಳನ್ನ ನೋಡ್ತಾ ಇದ್ರಿ? ಇದು ಏನಾಗುತ್ತೆ, ಒಬ್ಬೊಬ್ರದ್ದು ಬಾಡಿ ಲ್ಯಾಂಗ್ವೇಜು ಒಂದೊಂದು ಥರ ಇರುತ್ತೆ. ಐತಿಹಾಸಿಕ ಸಿನಿಮಾ ಅಂದರೆ ನಾವು ನೋಡಬೇಕಾಗಿರೋದು ಒಬ್ಬರದೇ, ಡಾಕ್ಟರ್ ರಾಜ್ಕುಮಾರ್ ಸರ್ದು. ಸೊ ಅವ್ರದ್ದು ತುಂಬ ಸಿನಿಮಾಗಳು ಚಿಕ್ಕ ವಯಸ್ಸಿಂದನೂ ನೋಡ್ಕೊಬಂದಿರೋದ್ರಿಂದ ಅದ್ರ ಪ್ರಭಾವ ನಮ್ಮ ಮೇಲೆ ಬಿದ್ದಿದೆ ಅನಿಸುತ್ತೆ. ಒಂದು ಸಂಗೊಳ್ಳಿ ರಾಯಣ್ಣ ನೋಡಿದ್ದೀನಿ, ಕುರುಕ್ಷೇತ್ರ ಸಿನಿಮಾ ನೋಡಿದ್ದೀನಿ, ಈಗಿನ ದರ್ಶನ್ ಸರ್ದು ನಮಗೆ ಅವರೇ ರೋಲ್ ಮಾಡೆಲ್ಗಳಾಗ್ತಾರೆ. ಯಾಕಂದರೆ ಐತಿಹಾಸಿಕ ಪಾತ್ರ ಅಂದರೆ ಈಗಿನ ಟೈಮಲ್ಲಿ ಅವರೇ ಮಾಡೋಕ್ಕಾಗೋದು. ಸೊ ನಾನು ಅದನ್ನು ಮಾಡಬೇಕು ಅಂದರೆ ನಾನು ಅದೇ ಥರ ಬಾಡಿಯಿಂದ ಹಿಡಿದು ಆ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಅಷ್ಟೆಲ್ಲ ಮಾಡಿದ್ದೀನಿ, ನೋಡಿದ್ದೀನಿ. ಸೊ ನೋಡಿ ಓದಿರೋದೇ ಬಿಚ್ಚುಗತಿ ಪಾತ್ರ. ನಿಮ್ಮ ಹೆಸರೇ ನನಗೆ ಒಂದು ರೀತಿ ತುಂಬ ಕ್ಯೂರಿಯಾಸಿಟಿ ಅನಿಸುತ್ತೆ, ರಾಜವರ್ಧನ್ ಅಂದರೆ. ನಿಮ್ಮ ಹೆಸರಲ್ಲೇ ಕನ್ನಡ ಚಿತ್ರರಂಗದ ಇಬ್ಬರು ಮೇರು ನಟರ ಹೆಸರುಗಳು ನಿಮ್ಮ ಹೆಸರಿನಲ್ಲಿ ಇದೆ. ಹೌದು, ಇದೆಲ್ಲೊಂದು ಕಡೆ ನಿಮಗೆ ಗೌರವ ಅನಿಸುತ್ತಾ ಜೊತೆ ಅಥವಾ ಜವಾಬ್ದಾರಿ ಅನಿಸುತ್ತಾ? ರಾಜವರ್ಧನ, ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು, ತುಂಬಾ ಜವಾಬ್ದಾರಿ ಇದೆ. ಅಂದ್ರೆ ಅದು ಆ ಸೌಂಡಿಂಗ್ ಆ ತರ ಇದೆ, ರಾಜವರ್ಧನ ಅಂತ ತುಂಬಾ ಜವಾಬ್ದಾರಿ ಅಂತ ನೇಮ್ ಅದು. ಮೇ ಬಿ ತಂದೆ ಇಟ್ಟಾಗ ತುಂಬ ಖುಷಿ ಪಟ್ಟಿದ್ರು ಅನ್ಸುತ್ತೆ. ಯಾಕಂದರೆ ಅವರು ನಮ್ಮ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್ ಕಾಲದವರು, ಒಂದು 40 ವರ್ಷದಿಂದ ಸಿನಿಮಾ ಮಾಡ್ಕೊಬಂದಿದ್ದಾರೆ ಅವ್ರ ಜೊತೆ ಅವರು. ಸೊ ಮಗನಿಗೊಂದು ಹೆಸರಿಟ್ಟಾಗ ಅವ್ರಿಗೂ ಒಂದಿದೆ. ಸೊ ಅದೇ ಸೇಮ್ ಟೈಮ್ ಜವಾಬ್ದಾರಿನೂ ತುಂಬ ಇದೆ. ಓಕೆ, ನಾನು ಮನೆಗೆ ಬಂದಾಗ ನಿಮ್ಮ ಮನೆ ಎಂಟ್ರೆನ್ಸ್ನಲ್ಲಿ ಒಂದು ಹೆಸರು ನೋಡಿದೆ, ತೂಗುದೀಪ ಅಂತ.
ಏನೇನು ಆ್ಯಕ್ಚುಲಿ ತೊಗುದೀಪ ಅಂದರೆ ಲೈಕ್ ತುಂಬ ಇಷ್ಟಪಟ್ಟು ಇಷ್ಟ ಇದೆ ಅಥವಾ ದರ್ಶನ್ ಸರ್ ಫ್ಯಾಮಿಲಿಗೆ ಏನಾದರೂ ಲಿಂಕ್ ಇದೆ ಅಂದರೆ ನೀವು ಅಭಿಮಾನದಿಂದ ಇಟ್ಕೊಂಡಿದ್ದೆ ಹೇಗೆ? ಅಭಿಮಾನದಿಂದನೇ ಇಟ್ಟಿರೋದು. ಓಕೆ, ಅದು ಏನಾಗುತ್ತೆ ಅದು ಹೇಳ್ಬೋದೋ ನನ್ನ ಏನೋ ಹೇಳೋದು ಬೇಡ ಅನಿಸ್ತು. ಇಲ್ಲ, ನಾನು ಬಂದಾಗ ನಿಮ್ಮ ಮನೆಗೆ ಬಂದಾಗ ನಾನು ನೋಡಿದೆ, ಕಣ್ಣರೆ ನಾನು ನೋಡಿದೆ. ಸೊ ಪ್ರೇಕ್ಷಂತಲ್ಲ ಅದು ನನ್ನ ಕ್ಯೂರಿಯಾಸಿಟಿ. ಕ್ಯೂರಿಯಾಸಿಟಿ ಅಂದರೆ ಅದೇ ಕೆಲವೊಂದು ಕಷ್ಟಕಾಲದಲ್ಲಿ ಕೈ ಹಿಡಿದವ್ರು ನಮ್ಮನ್ನು ಅವರು. ಯಾಕಂದರೆ ಎಲ್ಲೋ ಮನೆ ಬಿಟ್ಟು ಹೊರಗಡೆ ಬಂದಾಗ ಈ ಮನೆ ಏನು ನೋಡಿದ್ರು ಅವ್ರು ಕೊಟ್ಟಿದ್ದದು. ಸೊ ಆ ಋಣ ತೀರ್ಸೋಕ್ಕಾಗಲ್ಲ. ಸೊ ಒಂದು ಬಿಚ್ಚುಗತ್ತಿಗಿರಲಿ ನನಗೆ ಸಪೋರ್ಟ್ ಮಾಡ್ತಾರೆ, ಒಂದು ನಾನು ಇರೋವಂಥ ಒಂದು ಜಾಗಕ್ಕೆ ಸಪೋರ್ಟ್ ಮಾಡ್ತಾರೆ, ನನ್ನ ಡೈಲಿ ಅಪ್ಡೇಟ್ಗಳು ಎಲ್ಲ ಅವ್ರ ಹತ್ರ ಇರುತ್ತಲ್ಲ. ಸೊ ಎಲ್ಲ ಒಂದು ಕಡೆ ಇತ್ತಲ್ಲ, ಯಾರು ಒಬ್ರು ಇದ್ದರೆ ನಮಗೊಂದು ಅನ್ಸತ್ತಲ್ಲ, ಆಸೆಗಳಿರುತ್ತಲ್ಲ. ಸೊ ಅದನ್ನು ಸಣ್ಣ ರಾಜವರ್ಧನ್ ಅವರ ಯಾವ ಕ್ವಾಲಿಟೀಸ್ಗಳು ತುಂಬ ಇಷ್ಟ ಆದ್ಭುತ ದರ್ಶನ್ ಅವರಿಗೆ? ಹಾಗಿದ್ರೆ ನಾನು ಹೀಗೇ ಇರ್ತೀನಿ. ಓಕೆ, ಈಗಿರ್ತೀನಲ್ಲ. ಸೊ ಮೇ ಬಿ ತಮ್ಮನ ಥರ ಸ್ವೀಕಾರ ಮಾಡಿದ್ದಾರೆ. ಈ ಥರದ ಸಿನಿಮಾಗಳಿಗೆ ನೀವು ಇಷ್ಟಪಡುವಂಥ ಒಬ್ಬ ನಾಯಕ ನಟ ಅಥವಾ ನೀವು ಫಾಲೋ ಮಾಡುವಂಥ ಒಬ್ಬ ಗುರು ಅಂದರೂ ತಪ್ಪಾಗಲಿಕ್ಕಿಲ್ಲ, ಅಂಥವ್ರ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಎಷ್ಟು ಎನರ್ಜಿ ಬೂಸ್ಟ್ ಅಪ್ ಮಾಡುತ್ತೆ ನಿಮಗೆ? ಎಷ್ಟು ಒಂದು ರೀತಿ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ, ಆ ಬಿಚ್ಚುಗತ್ತಿ ಅನ್ನೋ ಸಿನಿಮಾ ಮುಹೂರ್ತ ದರ್ಶನ್ ಸರ್ ಮಾಡಿರಲಿಲ್ಲ ಅಂದಿದ್ರೆ ದೊಡ್ಡದಾಗ್ತಿರಲಿಲ್ಲ. ಅದು ಯಾವುದೋ ಒಂದು ಸಿನಿಮಾ ಯಾರೋ ಹೊಸ ಹುಡುಗರು ಮಾಡ್ತಿದ್ದಾರೆ ಅನ್ನೋ ಥರ ಇರ್ತಿತ್ತು. ಆ ಫಸ್ಟೇ ಬಂತು ಆ ಪಾಳೆಗಾರನ ಕತೆ, ದರ್ಶನ್ ಸರ್ ಮಾಡಬೇಕಾಗಿದ್ದು ನಾವು ಹೊಸ ಹುಡುಗ ಮಾಡ್ತಿದ್ದಾನೆ ಅಂತ ಬಂದಾಗ ಆ ಎರಡು ಫೋಟೋಗಳು ಬರುತ್ತಲ್ಲ, ಸೊ ಅವ್ರನ್ನ ನೋಡೋರೆಲ್ಲ ನನ್ನನ್ನು ಹಾಗೆ ಗುರುತಿಸೋಕೆ ಸ್ಟಾರ್ಟ್ ಮಾಡಿದ್ರು, ಅಪ್ಡೇಟ್ಗಳು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೇ ದೊಡ್ಡದಾಗ್ತಾ ಬಂತು ಅದು. ಅದು ಹೊಸ ಹುಡುಗನ ತುಂಬ ಬೇಕು, ಯಾಕಂದರೆ ದೊಡ್ಡ ಒಂದು ಆಲದ ಮರದ ನೆರಳು ಬೇಕೇ ಬೇಕು ನಮಗೆ, ಇಲ್ಲಾಂದ್ರೆ ಆಗಲ್ಲ, ಬೆಳೆಯೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ನಾವು. ಕರೆಕ್ಟ್. ಇನ್ನೊಬ್ಬ ಕಾಮಿಡಿಯನ್ ಮಗ ಹೀರೋ ಆಗೋದು ಅಷ್ಟು ಸುಲಭದ ಮಾತು ನನಗೆ ಗೊತ್ತಿರೋ ಪ್ರಕಾರ. ಬಟ್ ಇದು ನಿಮ್ಮ ತಂದೆಯ ಕನಸಾಗಿತ್ತು ಅಥವಾ ಅವರ ಆಸೆ ಆಗಿತ್ತು? ತಂದೆಗೆ ಎಜುಕೇಷನ್ ಫಸ್ಟು, ನಿನ್ನ ಎಜುಕೇಷನ್ ಫಸ್ಟ್ ಮಾಡು ಅಂದ್ಬಿಟ್ಟು ನನಗೆ ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿಸಿದ್ರು. ಓಕೆ, ನಾನು ಓದಿದ್ದೆ ಬೇರೆ ಮಾಡಿದ್ದೆ ಬೇರೆ. ನಾನು ಒಂದಿನ ಮಾಸ್ಟರ್ಸ್ ಮಾಡಿಸಿ ಬಿಸ್ನೆಸ್ ಮಾಡಬೇಕು ಅನ್ನೋ ಆ ಟೈಮಲ್ಲಿ ನನಗೆ ತರುಣ್ ಸುಧೀರ್ ಬಂದು ಹೇಳ್ತಾರೆ ಸಿನಿಮಾ ಮಾಡುವಂತ. ಸೊ ಆ ಸಿನಿಮಾ ಎಲ್ಲ ಮಾಡ್ಕೊಂಬಂದು ಒಂದು ಹಿಸ್ಟಾರಿಕಲ್ ಸಿನಿಮಾ ಸಿಗತ್ತೆ. ಸೊ ಒಂದು 6 ವರ್ಷದ್ದು ಸ್ಟ್ರಗಲ್ಲು ಆ ಜರ್ನಿ ಇವತ್ತು ಬಿಚ್ಚುಗತ್ತಿ ಚಿತ್ರ. ಓಕೆ, ತಂದೆ ಎಷ್ಟು ಖುಷಿ ಆಗಿದ್ದಾರೆ ಇವತ್ತು? ಇವತ್ತು ತುಂಬ ಖುಷಿ ಇದ್ದಾರೆ. ಯಾಕಂದರೆ ಈ 6 ವರ್ಷದಲ್ಲಿ ಇನ್ಕಮ್ ಇರೋದಿಲ್ಲ, ಸ್ಟ್ರಗಲಿಂಗು ತುಂಬ ಕಲಿಬೇಕಾಗತ್ತೆ. ಯಾಕಂದರೆ ಹೀರೋಗಳಂದ ತಕ್ಷಣ ನಮಗೇನು ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ಕಷ್ಟ. ಯಾಕಂದರೆ ನಾನು ಒಬ್ಬ ಕಾಮಿಡಿ ಮಗ, ಕಾಮಿಡಿ ಆರ್ಟಿಸ್ಟ್ ಮಗನಾಗಿರೋದ್ರಿಂದ ತುಂಬ ಕಷ್ಟ ಅದು. ಇದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಏನೋ ಒಂದು ತೊಗೊಳಕ್ಕಾಗಲ್ಲ, ಹೊಸ ಬಟ್ಟೆ ತೊಗೊಳಕ್ಕಾಗಲ್ಲ. ಸೊ ಈಗ ಅದೆಲ್ಲ ಪರವಾಗಿಲ್ಲ, ಎಲ್ಲ ಒಂದೊಂದೇ ಬರ್ತಾಯಿದೆ. ಇಷ್ಟು ದಿನದ ಕಷ್ಟ ಇದೆಯಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ ಯಾರ ಹತ್ರನು. ಏನಂದರೆ ಎಲ್ಲೋ ನಾವು ಬೇರೆ ಕಡೆ ಜಾಬ್ ಮಾಡಿದ್ದಿದ್ರೆ ಒಂದು ಮಂತ್ಲಿ ಇನ್ಕಮ್ ಅನ್ನೋದೊಂದು ಇರೋದು, ಅದೆಲ್ಲ ಇಲ್ಲ ನಮಗೆ. ಇನ್ನು ಮೇಲಿಂದ ಅಕೌಂಟ್ ಓಪನ್ ಆಗುತ್ತೆ. ಎಷ್ಟು ಎಷ್ಟು ಹೈಟ್ ಇದ್ರಿ, ಜೊತೆಗೆ ಎಷ್ಟು ವಯಸ್ಸು ರಾಜವರ್ಧನ್ ಅವ್ರದ್ದು? ನನಗೆ ಈಗ 29, 6.3 ಇದ್ದೀನಿ. ಓಕೆ, ಅದೇ ತಮ್ಮ ಬಾಲ್ಯ ಕೂಡ ತುಂಬ ಏನು ತುಂಬ ಕಲರ್ಫುಲ್ ಅಂತ ಏನಿಲ್ಲ, ತುಂಬ ಸಿಹಿ ಇತ್ತು, ಒಂದಷ್ಟು ಕಹಿಗಳು ಕೂಡ ಇದ್ವು. ಸೊ ಹೇಗಿತ್ತು ನಿಮ್ಮ ಬಾಲ್ಯದ ದಿನಗಳು? ಹೇಗಿರ್ತಿದ್ವು? ತಂದೆ ಒಬ್ಬ ಹಾಸ್ಯ ನಟರಾಗಿದ್ದರು. ಸೊ ನಿಮ್ಮ ಜರ್ನಿ ಹೇಗಿದ್ದು ಬಾಲ್ಯ ಜರ್ನಿ? ತುಂಬ ನಾರ್ಮಲ್ ಆಗೇ ಬೆಳೆದೆ ನಾನು. ಆ್ಯಕ್ಚುಲಿ ಅಜ್ಜಿ ತಾತನ ಹತ್ರ ಬೆಳೆದಿದ್ದು. ಅಜ್ಜಿ ತಾತ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಕಷ್ಟ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲದೇ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗೇ ಬೆಳೆಸಿದ್ರು. ನಾನು ತುಂಬ ಜನ ಕೇಳ್ತಿರ್ತೀನಿ, ನಮ್ಮ ಡೈರೆಕ್ಟರ್ ಹತ್ರ ಎಲ್ಲ ಮಾತಾಡ್ತಿರ್ತೀನಿ, ಕಷ್ಟ ಅಂತ ಬಂದು ನೋಡಿದೆ ನನ್ನ ಸಿನಿಮಾದಲ್ಲಿ, ನನಗೆ ಕಷ್ಟ ಅನ್ನೋದು ಗೊತ್ತಿರಲಿಲ್ಲ, ಸುಮ್ಮನೆ ಆರಾಮಾಗಿ ಬೆಳೆಸ್ಬಿಟ್ರು ನನ್ನ. ಸೊ ಮೇ ಬಿ ಅಲ್ಲಿ ನೋಡಿಲ್ವಲ್ಲ, ಅದಕ್ಕೆ ನಾನು ಇಲ್ಲಿ ಕಷ್ಟಪಡ್ತಿದ್ದೀನಿ ಅನ್ಸುತ್ತೆ. ಯಾಕಂದರೆ 6 ವರ್ಷ ಹಿಂದೆ ತಿರುಗಿ ನೋಡಿದ್ರೆ ಆ ಏಜ್ ಮತ್ತೆ ಬರಲ್ಲ ನನಗೆ. ನಾನು ಸ್ಟಾರ್ಟ್ ಮಾಡಿದಾಗ 23 ಇಯರ್ಸು ನನಗೆ. ಸೊ 6 ವರ್ಷ ನನಗೆ ಮತ್ತೆ ಬರಲ್ಲ, ಮತ್ತು ಅವತ್ತಿದ್ದ ಜೋಶ್ ಇವತ್ತಿಲ್ಲ. ಅವತ್ತು ನಾನು ಇದ್ದಿದ್ದೇ ಬೇರೆ ಥರ, ಇವತ್ತಿರೋದೇ ಬೇರೆ ಥರ. ಸೊ ಅದಕ್ಕೆ ಆ ಕಷ್ಟಗಳೆಲ್ಲ ಇಲ್ಲಿ ನಾನು ನೋಡ್ತಿದ್ದೀನಿ. ಅಂದರೆ ಅವಕಾಶಕ್ಕಾಗಿ ಹುಡುಕೋದಾಗಲಿ ಅಥವಾ ಕೈ ಚೆಲ್ಲಿದ್ದಾಗಲಿ, ಬೇರೆಯವ್ರ ಬಗ್ಗೆ ಬೇರೆಯವ್ರ ಹತ್ರ ಮನವಿ ಮಾಡೋದಾಗಲಿ, ತುಂಬ ಅವಕಾಶ ಹುಡುಕಿ ಮಾಡಿದ್ರಿ? ತಾವು ತುಂಬ ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಮಾಡಿದ್ದೀನಿ. ನಾನು ಅದನ್ನೇ ಅವತ್ತು ಹೇಳಿದ್ದು, ನಮ್ಗೆ ಯಾರು ರೆಡ್ ಕಾರ್ಪೆಟಾಗಿ ವೆಲ್ಕಮ್ ಮಾಡಲ್ಲ, ಅದು ನೋಡೋರಿಗೆ ಭ್ರಮೆ ಅಷ್ಟೇ. ಇನ್ನೇನು ಕಲಾವಿದ್ರ ಮಕ್ಕಳು, ಡಿಂಗ್ರಿ ನಾಗರಾಜ್ ಅವ್ರ ಮಗ ಅಂತ ಅವನಿಗೇನಪ್ಪ ಅಂತಾರಲ್ಲ, ಅದೆಲ್ಲ ಸುಳ್ಳು. ನಾವು ಇಲ್ಲಿ ತುಂಬ ಸೈಕಲ್ ಹೊಡಿಬೇಕಾಗತ್ತೆ. ನಾನು ಅದನ್ನ ಹೇಳಿದ್ದು, ಸೈಕಲ್ ಹೊಡೆಯೋದಲ್ಲ, ಬರೀ ಸ್ಟ್ಯಾಂಡ್ ಹಾಕೊಂಡು ಸೈಕಲ್ ಹೊಡಿಬೇಕಾಗತ್ತೆ. ನಾವು ಒಂದೇ ನಿಂತಿರ್ತೀವಿ, ಹೋಗೋದಿಲ್ಲ ಎಲ್ಲೂ. ಸೊ ತುಂಬ ಕಷ್ಟದ ಜರ್ನಿ ಅದು. ಸೊ ಆ ಜರ್ನಿಲಿ ಒಂದು ಸಿನಿಮಾ ಸಿಗತ್ತೆ, ದೊಡ್ಡ ದೊಡ್ಡ ಹೀರೋಗಳು ಸಪೋರ್ಟ್ ಸಿಗತ್ತೆ, ಅಂದರೆ ಎಲ್ಲೋ ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ. ಅವತ್ತು ಮಾಡಿದ್ದು ನಮ್ಮ ತಂದೆ ತಾಯಿ ಪುಣ್ಯ ಇವತ್ತು ನನ್ನ ಕಾಪಾಡ್ತಿದೆ. ಎಷ್ಟು ಸ್ಫೂರ್ತಿ ನಿಮ್ಮ ತಂದೆಯವರು ನಿಮಗೆ? ನಿಮಗೆ ಕೇವಲ ತಂದೆ ಮಾತ್ರ ಅಥವಾ ಒಬ್ಬ ಸ್ನೇಹಿತನು ಕೂಡ ಹೌದಾ? ಇಲ್ಲ, ನಾನು ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ ಮುಗೀತು, ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟಿಂಗ್ ದಿನಗಳು ಅದು. ನಿಮಗೆ ಗೊತ್ತು, ಸಿನಿಮಾದವರು ಅಂದರೆ ಎಲ್ಲ ಫಂಕ್ಷನ್ಗಳಿಗೆ ಕರೆಸ್ತಾರೆ. ಅಲ್ಲಿ ಕನ್ನಡರಾಜ್ಯೋತ್ಸವ ಇರ್ಬೋದು, ಗಣಪತಿ ಪ್ರೋಗ್ರಾಮ್ಗಳಲ್ಲಿ ಕರೆಸ್ತಾರೆ. ಆ ಕರೆಸ್ದಾಗ ಹೆಂಗಾಯಿತು ಅಂದರೆ, ಒಂದಿನ ತುಂಬ ಬೇಜಾರಾಯಿತು ಒಂದು ಶೋ ಅಲ್ಲಿ.
ಆ್ಯಕ್ಚುಲಿ ದಿವಂಗತ ಡಿಂಗ್ರಿ ನಾಗರಾಜ್ ಅವ್ರ ಮಗ ಅಂತ ಅನೌನ್ಸ್ ಮಾಡಿಬಿಟ್ರು. ನನಗೆ ಅಳು ಬರ್ತಿದೆ, ಆಗ್ತಿಲ್ಲ, ಸುಮ್ಮನೆ ನಿಂತು ಕೂತಿದ್ದೀನಿ, ಅಲ್ಲೋಗಿ ಸ್ಟೇಜಲ್ಲಿ ಮಾತಾಡಬೇಕು, ಗೊತ್ತಾಗ್ತಿಲ್ಲ ನನಗೆ ಏನು ಅಂದರೆ. ಹೌದು, ಆ್ಯಕ್ಟ್ ಮಾಡ್ತಿಲ್ಲ, ಇವತ್ತು ಆ್ಯಕ್ಟ್ ಮಾಡ್ತಿಲ್ಲ ಅಂದ್ಬಿಟ್ಟು ಸತ್ತೋಗಿದ್ದಾರೆ ಅಂತ ಅಲ್ವಲ್ಲ. ಸೊ ಅದೇ ಅದೆಲ್ಲ ಬೇಜಾರಾಯಿತು. ಅಂದರೆ ತಂದೆಯವರು ಕೂಡ ಅವಕಾಶ ಸಿಗದೆ ಕೊನೆ ಕೊನೆಗೆ ಜೀವನದಲ್ಲಿ ಅವರು ಕೂಡ ತುಂಬ ಕಷ್ಟಪಡ್ತಾ ಇದ್ರು. ಅಂದರೆ ಈಗಲೂ ಇಲ್ಲ ಇಲ್ಲ, ಅವಕಾಶಗಳಿದೆ ಅವ್ರಿಗೆ ಸೆಟ್ ಆಗ್ತಿಲ್ಲ. ಅವರು ತುಂಬ 40 ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಸೊ ಅವ್ರಿಗೆ ಯಾವ್ದು ಬೇಕು ಅದು ಮಾಡ್ತಾರೆ. ಮತ್ತು ಸಪೋರ್ಟಿಂಗ್ ಆರ್ಟಿಸ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ, ತುಂಬ ಚೆನ್ನಾಗಿದ್ದೀವಿ, ಚೆನ್ನಾಗಿದ್ದಾರೆ. ಸೊ ಸ್ಕ್ರೀನ್ ಮೇಲೆ ಬಂದಿಲ್ಲ ಅನ್ನೋ ರೀಸನ್ಗೆ ಅವ್ರು ಬದುಕೇ ಇಲ್ಲ ಅಂದ್ಕೊತಾರಲ್ಲ, ಅದು ತಪ್ಪು. ಸೊ ಇಲ್ಲ, ನಾನು ತೋರಿಸ್ತೀನಿ. ನಾನು ಇವತ್ತೂ ಅಷ್ಟೇ, ನೀವು ಇಂಟ್ರೊಡಕ್ಷನ್ ಕೊಡಬೇಕಾದ್ರು ಅದೇ ಹೇಳಿದ್ರೆ ಡಿಂಗ್ರಿ ನಾಗರಾಜ್ ಅವ್ರ ಮಗ ಅಂತ, ನನಗೆ ಅದೇ ಬೇಕು. ನನಗೆ ರಾಜವರ್ಧನ್ ಬೇಡ, ಅವ್ರ ಹೆಸರು ಬರ್ತಾನೆ ಇರಬೇಕು, ಕಾಣಿಸ್ತಾನೇ ಇರಬೇಕು ಅವ್ರು ನನಗೆ, ಅದು ಖುಷಿ ನನಗೆ. ಸೊ ಆ ರೀಸನಿಂದನೇ ಮೇ ಬಿ ನಾನು ಇನ್ನೂ ಸಿನಿಮಾ ಮಾಡ್ತಾನೇ ಇದ್ದೀನಿ, ಅದು ಬಿಟ್ಟಿಲ್ಲ. ಎಷ್ಟು ನಿಮ್ಮ ತಂದೆ ಅಂದರೆ ನಿಮ್ಗೆ ಇಷ್ಟ? ಅಂದರೆ ಒಬ್ಬ ಫ್ರೆಂಡಾಗಿ ಟ್ರೀಟ್ ಮಾಡ್ತಿರೋ ಅಥವಾ ಒಬ್ಬ ತಂದೆಯಾಗಿನೇ ಟ್ರೀಟ್ ಮಾಡ್ತಾರೋ, ಅಥವಾ ಇನ್ಸ್ಪಿರೇಷನ್ ಆಗಿ ಟ್ರೀಟ್ ಮಾಡ್ತಾರೋ, ಅಥವಾ ಸ್ಫೂರ್ತಿನೇ ಹೇಗೆ? ಯಾಕಂದರೆ ಏನೂ ಇಲ್ದಿದ್ದ ಟೈಮಲ್ಲಿ ಅವರು ಬಂದು, ಯಾವ ರಿಲೇಷನ್ ಇಲ್ಲದೆ ಏನೇನೋ ಮಾಡ್ಕೊಂಡು ಬಂದು ಒಂದು ಸ್ಥಾನ ಇದ್ದಾರೆ, ನಮಗೆಲ್ಲ ಇದ್ದೀವಿ, ನಾವೇನು ಮಾಡ್ತಿಲ್ವಲ್ಲ ಅನ್ನೋದೊಂದು ಬೇಜಾರಿದೆ. ಸೊ ನನಗೆ ತುಂಬ ಇನ್ಸ್ಪಿರೇಷನ್ ಅವರು, ಯಾಕಂದರೆ ಅವ್ರ ಕಷ್ಟ ದಿನಗಳು ಹೇಳ್ಕೊತಾರೆ, ಅವ್ರ ಕಷ್ಟದಲ್ಲಿ ನಾನು ಒಂದು 5% ಪಟ್ಟಿಲ್ಲ. ಸೊ ನನಗೆ ಅವ್ರು ಇನ್ಸ್ಪೈರ್ ಆಗ್ತಾರೆ. ಅಂದರೆ ಕಾಮಿಡಿ ಮಗನ ಕಾಣಕ್ಕೋಸ್ಕರ ಅವಕಾಶ ನಿಮಗೆ ಸಿಗದಿದ್ದು ಕೂಡ ಇದೆಯಾ, ಅಥವಾ ಆ ಥರದಲ್ಲ ನಿಮ್ಮನ್ನು ಟ್ರೀಟ್ ಮಾಡಿದ್ದಾರೆ? ಟ್ರೀಟ್ ಮಾಡಿದ್ದಾರೆ ಸರ್, ಸಿಕ್ಕಾಪಟ್ಟೆ ಕೆಟ್ಟದಾಗೆ ಟ್ರೀಟ್ ಮಾಡಿದ್ದಾರೆ. ಹೇಳ್ಕೊಂಬಾರ್ದು, ಹೇಳ್ಕೊಂಡು ಏನು ಪ್ರಯೋಜನ ಹೇಳಿ? ನಮ್ಮನೆ ಸುದ್ದಿ ನಾವು ಹೇಳ್ಕೊಳ್ಳಿ ಚೆನ್ನಾಗಿರಲ್ಲ. ಬಟ್ ಪರಿಶ್ರಮ ಅಂತ ಇದೆ, ತುಂಬ ಇದೆ, ತುಂಬ ಅದೇ ಕಠಿಣ ಪರಿಶ್ರಮ ಅಂತಾರಲ್ಲ ಅದಿದೆ, ಯಾವುದು ಅದು ಈಸಿಯಾಗಿ ಬಂದಿಲ್ಲ. ಕರೆಕ್ಟ್. ಬ್ಲೆಸ್ಸಿಂಗ್ಸ್ ಅನ್ಸಲ್ವಾ ನಿಮ್ಗೆ ಇವತ್ತು ನಿಮ್ಮ ಟ್ರೈಲರ್ ಅಥವಾ ಟೀಸರ್ ನೋಡಿದಾಗ, ಅದು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ, ವ್ಯೂಸ್ ಆಗಲಿ ಅಥವಾ ಮೇಕಿಂಗ್ ವೈಸ್ ಆಗಲಿ, ಸೊ ಎಲ್ಲೊಂದು ಕಡೆ ನಿಮ್ಮ ಗೆಟಪ್ ಆಗಲಿ, ನಿಮ್ಮ ಶೇಡ್ಸ್ ಆಗಲಿ, ಜನ ನಿಮ್ಮನ್ನು ಟ್ರೀಟ್ ಮಾಡೋ ರೀತಿ, ಈಗ ಜನ ಗುರುತಿಸೋದಾಗಲಿ, ಸೊ ಎಷ್ಟು ಖುಷಿ ಇದೆ ನಿಮಗೆ ರಾಜವರ್ಧನ್ ಅವರಿಗೆ? ತುಂಬ ಖುಷಿ ಇದೆ, ಯಾಕಂದರೆ ಅದೇ ಈ 6 ವರ್ಷದ ಸ್ಟ್ರಗಲ್ಲು, ಆ ಕಷ್ಟ, ಇವತ್ತೇನೋ ಒಂದು ಪ್ರತಿಫಲ ಸಿಗ್ತಿದೆ, ಒಂದು ರಿಸಲ್ಟ್ ಸಿಗ್ತಿದೆಯಲ್ಲ. ಇಂಥ ಸಿನಿಮಾಗಳನ್ನ ಜನ ಕೈ ಹಿಡಿದ್ರೆ ನಮ್ಮಂಥವ್ರು ಒಂದಷ್ಟು ಜನ ಬರ್ತಾರೆ, ಇನ್ನು ಕಲಾವಿದರು ಮಕ್ಕಳು ಬರ್ತಾರೆ, ಎಲ್ಲ ಬಂದು ಸಿನಿಮಾ, ನಾವು ಸಿನಿಮಾ ಬಿಟ್ಟು ನಮಗೆ ಬೇರೆ ಗೊತ್ತಿಲ್ಲ, ಸಿನಿಮಾನೇ ಮಾಡಬೇಕು ನಾವು. ಯಾಕಂದರೆ ಈ 6 ವರ್ಷದಲ್ಲಿ ನಾನು ಬೇರೆ ಏನೂ ಮಾಡಿಲ್ಲ, ದಿನ ಜಿಮ್ಗೆ ಹೋಗು, ಕಲರಿ ಪಾಯಿಂಟ್ಗೆ ಹೋಗು, ಹಾರ್ಸ್ ರೈಡ್ ಮಾಡು, ಬಾ ಮನೆಗೆ ಬಾ, ಊಟ ಮಾಡು, ಮಲ್ಕೊ, ಮತ್ತೆ ಬೆಳಗದೆ, ರೊಟೀನ್ ಆಗಿಬಿಟ್ಟಿತ್ತು, ಮತ್ತೆ ಕತೆ ಕೇಳೋದು, ಬರೀ ಇದೇ ನಮ್ಮ ಲೈಫು, ಬೇರೆ ಏನೂ ಗೊತ್ತಿಲ್ಲ. ಸೊ ಇಂಥ ಸಿನಿಮಾಗಳು ಗೆದ್ದಾಗ ನನ್ನಂಥವನಿಗೆ ಜೀವನ ಆಗುತ್ತೆ. ಸೊ ಒಂದು ಜೀವನ ಕಟ್ಕೋಬೇಕು ಅಂತಲೇ ಬಂದಿರೋದಲ್ಲ ನಾವು. ಸೊ ಕರೆಕ್ಟ್. ಈಗ ಮೊದಲ ಸಿನಿಮಾದಲ್ಲಿ ಐತಿಹಾಸಿಕ ಸಿನಿಮಾ ಮಾಡಿದಿರಿ, ಒಂದು ಅದ್ಭುತ ಪಾತ್ರ ಮಾಡಿದಿರಿ, ನೆಕ್ಸ್ಟ್ ಬರುವಂಥ ಅವಕಾಶಗಳ ಆಯ್ಕೆ ವಿಚಾರಕ್ಕೆ ಬಂದಾಗೂ ಕೂಡ ಅಷ್ಟೇ ನಿಮಗೆ ಚಾಲೆಂಜಿಂಗ್ ಅನ್ಸುತ್ತೆ. ಸೊ ಹೇಗೆ ಆ ಜವಾಬ್ದಾರಿಗಳು, ಹೇಗೆ ಎಲ್ಲ ಜಾನರ್ ಮೂವಿಗಳಿಗೂ ತಾವು ಓಕೆನಾ ಹೇಗೆ ಅಂತ? ನಾನು ಎಲ್ಲ ಜಾನರ್ ಮೂವಿಗಳು ಒಂದು ಆರ್ಟಿಸ್ಟಾಗಿ ಮಾಡಬೇಕು ಅನ್ನೋದು ಆಸೆ ಇದೆ. ಒಂದು ಐತಿಹಾಸಿಕ ಏನಕ್ಕೆ ತೊಗೊಂಡೆ ಅಂದರೆ, ನಾನು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ, ತುಂಬ ಜನ ಬರ್ತಿದ್ದಾರೆ, ತುಂಬ ಜನ ಆರ್ಟಿಸ್ಟ್ಗಳ ಮಕ್ಕಳು ಬರ್ತಿದ್ದಾರೆ, ಕಾಂಪಿಟೇಷನ್ನು ಯಾವ ಥರ ಇದೆ ಅಂದರೆ, ಇಲ್ಲಿ ಒಂದು ಬಿಟ್ಟರೆ ಯಾರೋ ಆ ಜಾಗಕ್ಕೆ ಬಂದುಬಿಡ್ತಾರೆ. ಸೊ ಆ ಥರ ಕಾಂಪಿಟೇಷನ್ ಇರೋ ಫೀಲ್ಡ್ ಇದು, ಯಾಕಂದರೆ 1000 ಜನದ ಕನಸು ಒಂದು ಸಿನಿಮಾ ಮಾಡೋವಂಥದ್ದು, ಅದರಲ್ಲಿ ನಮಗೆ ಸಿಕ್ಕಿದೆ ಅಂದರೆ, ನಾನೊಂದು ಲವ್ ಸ್ಟೋರಿನೋ ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದ್ರೆ ಹತ್ತರಲ್ಲಿ ಒಂದೊಂದು ಮಾಡಿಬಿಡ್ತಾರ ಅನ್ನೋದೊಂದು ಭಯ ಇತ್ತು. ಸೊ 2 ವರ್ಷ ಹೋಗಲಿ ಪರವಾಗಿಲ್ಲ, ಒಂದು ಐತಿಹಾಸಿಕ ಸಿನಿಮಾನೇ ಮಾಡೋಣ ಅಂದ್ಬಿಟ್ಟು ಆ ಬಂದಿರೋ ಆಪರ್ಚುನಿಟಿನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡೆ ನಾನು. ಸೊ ಹಂಗಾಗಿ ಇವತ್ತು ನನಗೆ ಸ್ವಲ್ಪ ಖುಷಿ ಇದೆ. ನೆಕ್ಸ್ಟು ನನಗೆ ತುಂಬ ಆ್ಯಕ್ಷನ್ ಮೂವಿ, ನನ್ನ ಬಾಡಿ ಲ್ಯಾಂಗ್ವೇಜು ಹೈಟ್ಗೆ ಆ್ಯಕ್ಷನ್ ಮೂವಿಗಳೇ ತುಂಬ ಬರ್ತಾ ಇದೆ. ಒಂದು ಸೈನ್ ಮಾಡಿದ್ದೀನಿ ಒಂದು ಸಿನಿಮಾನ, ಒಂದು 30 ಡೇಸು ಶೂಟೂ ಆಯಿತು, ಒಂದು ಶೂಟೂ ಆಯಿತು. ಅದೇ ನೆಕ್ಸ್ಟು ಆ್ಯಕ್ಷನ್ ಮೂವಿಗಳಾಗಿರ್ಬೋದು, ನನ್ನನ್ನು ಯಾರು ಯಾವ ಥರ ಬೇಕಾದ್ರೆ ಯೂಸ್ ಮಾಡ್ಕೊಬೋದು, ನಿಮ್ಮ ಪಾತ್ರಕ್ಕೆ ನಾನು ಮೋಲ್ಡ್ ಆಗ್ತೀನಿ. ಯಾಕಂದರೆ ನಾನು ಒಂದು ವಾರಿಯರ್ನ ನೋಡಿಲ್ದೆ, ಅವನು ಒಂದು ಐತಿಹಾಸಿಕ ಸಿನಿಮಾನೇ ಮಾಡಿದ್ದೀನಿ ಅಂದರೆ ನನ್ನ ಕಮರ್ಷಿಯಲ್ ಸಿನಿಮಾ ಮಾಡೋದೆಲ್ಲ ಅಷ್ಟೊಂದು ಕಷ್ಟ ಅನಿಸಲ್ಲ. ಕರೆಕ್ಟ್ ಕರೆಕ್ಟ್. ಮತ್ತು ನಿಮ್ಮ ಟೀಮ್ ಬಗ್ಗೆ, ಸಂತು ಆಗಲಿ ಅಥವಾ ಹಂಸಲೇಖ ಸರ್ ಆಗಲಿ, ಅಥವಾ ನಿಮ್ಮ ಟೀಮ್ ಬಗ್ಗೆ ಮಾತಾಡಲೇಬೇಕು. ಸಂತು ನನ್ನ ಹಳೆಯ ಫ್ರೆಂಡು, ಒಂದು 6-7 ವರ್ಷದ ಹಳೆಯ ಫ್ರೆಂಡು, ನಾವು ಕಷ್ಟದ ದಿನಗಳಿಂದ ಜೊತೆಯಲ್ಲಿದ್ದವರು. ನಾನು ಡಾರ್ಲಿಂಗ್ ಪಿಕ್ಚರಿಂದ ಹಿಡಿದು ಡವ್ ಪಿಕ್ಚರಿಂದ ಹಿಡಿದು ಎಲ್ಲ ಸಿನಿಮಾದಲ್ಲಿ ಸಂತು ಜೊತೆ ವರ್ಕ್ ಮಾಡಿದ್ದೀವಿ. ನಮ್ಮ ಟೀಮು ನಾನು, ಸಂತು ಆಗಿರ್ಬೋದು, ನಮ್ಮ ಕೆಂಡಸಂಕೆ ವಿಕ್ಕಿ, ನಾವೆಲ್ಲ 3 ಜನ ಜೊತೆಲೇ ಇರ್ತಿದ್ದವರು. ಸೊ ನಾವು ಈ ಥರ ಒಂದು ಪ್ರಾಜೆಕ್ಟ್ ಬಂದಾಗ ಔಟ್ಪುಟ್ಗಳು ನನಗೆ ತುಂಬ ಚೆನ್ನಾಗಿ ಕೊಡ್ತಿದ್ರು. ಸೊ ಹಂಸಲೇಖ ಸರ್ ಅಂಥವರು ನಮ್ಮ ಸಿನಿಮಾಗೆ ಬಂದಿರೋದು ತುಂಬ ದೊಡ್ಡ ಪ್ಲಸ್ ಪಾಯಿಂಟು. ಯಾಕಂದರೆ ಅವ್ರ ಜೊತೆಲೇ ಕೂತ್ಕೊಳ್ಳೋ ಅಷ್ಟು ಯೋಗ್ಯತೆಯೂ ನಮಗಿಲ್ಲ, ಅಂಥವ್ರು ನಮ್ಮನ್ನ ಜೊತೆಲಿ ಕೂತ್ಕೊಂಡು ತುಂಬ ಇನ್ಪುಟ್ಗಳು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅದು.
ಯಾಕಂದ್ರೆ ಅದೇ ಅದೃಷ್ಟ ಮಾಡಿದೀವಿ ಅನ್ಸುತ್ತೆ ಈ 6 ವರ್ಷದ ಜರ್ನಿಲಿ ನೋಡ್ಕೊಂಬಂದ್ರೆ ಪರವಾಗಿಲ್ಲ, ಇವತ್ತೇನೋ ಮಾಡಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಕಂಪ್ಲೀಟ್ ಚಿತ್ರದುರ್ಗದಲ್ಲಿ ಶೂಟ್ ಮಾಡಿದ್ದು ತಾವು? ಇಲ್ಲ, ತುಂಬ ಸೆಟ್ಗಳಲ್ಲಿ ಹಾಕಿದ್ದೀವಿ. ಯಾಕಂದರೆ ನಾವು 16ನೇ ಶತಮಾನಕ್ಕೆ ಹೋಗ್ಬೇಕಲ್ಲ, ಇವತ್ತು ಪ್ರೆಸೆಂಟು ಅಲ್ಲಿ ವಿಂಡ್ ಮಿಲ್ಗಳು ಅದು ಇದು ಎಲ್ಲ ಇದೆಯಲ್ಲ, ಸೊ ಹಾಗಾಗಿ ರಾಕ್ ಲೈನ್ ಸ್ಟುಡಿಯೋದಲ್ಲಿ ನಾವು ಒಂದು 25 ದಿನ ಮಾಡಿದ್ದೀವಿ. ಅರಮನೆ ಸೆಟ್ ಆಗಿರ್ಬೋದು, ಗರಡಿ ಮನೆ ಸೆಟ್ಟು ಅದು ಇದೆಲ್ಲ ಹಾಕಿದ್ದೀವಿ. ಅದಾದಮೇಲೆ ಬರದಿ ಬೆಟ್ಟ ಅಂತ ಇಲ್ಲಿ ನೆಲಮಂಗಲ ಹತ್ರ, ಅದೊಂದು 3 ಮಂತ್ಸ್ ಲೀಸ್ಗೆ ಹಾಕೊಂಡಿದ್ವಿ. ಅಲ್ಲೇ ಹಳ್ಳಿ ಸೆಟಪ್ ಎಲ್ಲ ಮಾಡಿ ದುರ್ಗದಲ್ಲಿ ಒಂದು 5-6 ದಿನ. ಓಕೆ, ಎಷ್ಟು ಚಾಲೆಂಜಿಂಗ್ ಅನಿಸ್ತು ನಿಮಗೆ ಲೈಫಲ್ಲಿ ಈ ಥರದೊಂದು ಪಾತ್ರ ಆಗಲಿ ಅಥವಾ ಈ ಥರದೊಂದು ಜಾನರ್ ಮೂವಿ ಅಂತಂದಾಗ? ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತಾ ಇತ್ತು, ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದೆ ಯಾವುದೊಂದು ಸಿಚುವೇಶನ್ ಹೇಳೋದಾದರೆ? ಪ್ರತಿದಿನ ಅದು ಒಂದು ಲುಕ್ ಬರೋದ್ರಿಂದ ಸಿನಿಮಾ ಮುಗಿಸೋವರೆಗೂ ಅದು ಜವಾಬ್ದಾರಿನೇ. ಓಕೆ, ಮತ್ತು ಚಾಲೆಂಜಿಂಗೇ, ಯಾಕಂದರೆ ಅದು ನೈಜ ಕತೆ ಅಲ್ವಾ. ಭರಮಣ್ಣ ನಾಯಕನಿಂದೇ ಒಂದು ಕಮ್ಯುನಿಟಿನೇ ಇದೆ, ಒಂದು 60 ಲಕ್ಷ ಜನ ಇದ್ದಾರಂತೆ ಆ ಕಮ್ಯುನಿಟಿಲಿ. ಸೊ ಅವ್ರಿಗೆಲ್ಲ ನಾನು ನ್ಯಾಯ ಸಲ್ಲಿಸಬೇಕು. ಭರಮಣ್ಣ ನಾಯಕ ಅಂದರೆ ಅವ್ರು ನಂಬಬೇಕು, ದಳವಾಯಿ ಮುದ್ದಣ್ಣ ಅಂದರೆ ನಂಬಬೇಕು. ಸೊ ಆ ನಂಬಿಕೆ ಉಳಿಸ್ಕೊಳಕೇನೆ 2 ವರ್ಷ ಸ್ಟ್ರಗಲ್ ಇದು. ಎಷ್ಟು ಕೆಜಿ ಪುಡೌನ್ ಆಗಿದ್ರಿ? ಜೊತೆಗೆ ಹೇರ್ ಸ್ಟೈಲ್ ಕೂಡ ನಾನು ಏನೋ ಕೇಳ್ಪಟ್ಟಿದ್ದು, ಕ್ಲಿಪ್ ಹಾಕಿರ್ತಾರೆ, ಕ್ಲಿಪ್ ಹಾಕಿ ಅದು ಮೇಕಪ್ ಮಾಡೋದಕ್ಕೆ 20 ಡೇಸ್ ಏನೋ ಬೇಕಾಗುತ್ತೆ ಅಂತ ಏನೋ ಕೇಳ್ಪಟ್ಟಿದ್ದೆ. ಅದು ನಾನು ಒಂದು 82-83 ಕೆಜಿ ಇದ್ದೆ ನಾನು. ಸೊ ನಾನು ನಂಬಲಿಕ್ಕಾಗಲ್ಲ, ಯಾಕಂದರೆ ಒಂದು ಬೇಕಲ್ಲ ಅಜಾನುಭಾವು ಅನ್ನೋದೊಂದು ಕ್ಯಾರೆಕ್ಟರ್ ಬೇಕಲ್ಲ. ನಾನು 6'3" ಇರೋದ್ರಿಂದ ಇನ್ನೂ ಜಾಸ್ತಿ ಬೇಕು ಅಂದ್ಬಿಟ್ಟು ತುಂಬ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದು. ಒಂದು ನಾನು ಶೂಟ್ ಮಾಡೋ ಟೈಮಲ್ಲಿ 108 ಕೆಜಿ ಇದ್ದೆ. 108 ಕೆಜಿ, ಆ ಕಲರಿ ಪೈಟು, ಆ ಹಾರ್ಸ್ ರೈಡಿಂಗು ಎಲ್ಲ ಕಲಿತು ರಾಜನ್ ಥರ ಜೀವನ ಮಾಡ್ತಿದ್ದೆ ನಾನು. ಆ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿತ್ತು. ಅದಾದಮೇಲೆ BEd ಬಿಟ್ಟಿದ್ದೆ. ಆ ಹೇರು ಒಬ್ಬ ವಾರಿಯರು ಅಂದರೆ ಆ ಥರ ಬೇಕು ನಾವು, ಯಾಕಂದರೆ ತುಂಬ ಸಿನಿಮಾಗಳು ನೋಡ್ಕೊಂಬಂದಿದ್ದೀವಲ್ಲ ಅವಾಗಿಂದನು. ಒಂದು ಟೀಮ್ ಬಂತು ನಮ್ಮ ಪ್ರಶಾಂತ್ ಅಂತ, ಆ ಟೀಮ್ ಅವರು ಕರೆಸಿದ್ರು. ಅವರು ಹೇರ್ ಟು ಹೇರ್ ಸ್ಟಿಚ್ ಮಾಡ್ತಾರೆ, ಅದು 1-1.5 ಲಕ್ಷ ಏನೋ ಆಗುತ್ತೆ ಅದು. ಯಾಕಂದರೆ ನಮ್ಮ ಇದೆಲ್ಲ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ರು, ನಾವೇನು ಕೇಳಿದ್ರು ಕೊಟ್ಟರು. ಅದು ನನ್ನೊಂದು 6 ಮಂತ್ಸ್ ಹಾಗೆ ಇಟ್ಕೊಂಡಿದೆ ಕೂದಲು, ತಲೆ ಪೂರ್ತಿ ಕ್ಲಿಪ್ ಇರುತ್ತೆ, ನಿಮ್ಗೆ ನಿದ್ದೆ ಮಾಡೋಕ್ಕಾಗಲ್ಲ, ಹಿಂಗೆ ನೆಮ್ಮದಿಯಾಗಿ ತಲೆ ಇಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಟೆನ್ಷನ್ನು, ಧೂಳು ಇದು ಎಲ್ಲ ಆದಮೇಲೆ ಫೈಟಲ್ಲಿ ಹರ್ಟ್ಗಳಾಯಿತು, ಒಂದು ಸ್ವಲ್ಪ ಹರ್ಟೆಲ್ಲ ಆಗಿ ಮತ್ತು ಈ ಕ್ಲಿಪ್ಪು ಮನೇಲಿ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಮತ್ತು ಆ ಬ್ಲಡ್ಡೆಲ್ಲ ಸುರಿದಿರ್ತಾರಲ್ಲ, ಆ ಬ್ಲಡ್ಡೆಲ್ಲ ಸುರಿದಾಗ ಅದು ವಾಶ್ ಮಾಡೋಕ್ಕಾಗಲ್ಲ, ಅದು ಕಷ್ಟ. ಬಟ್ ಅದೆಲ್ಲ ಇವತ್ತು ಸ್ಕ್ರೀನ್ ಮೇಲೆ ನೋಡ್ತೀನಲ್ಲಿ ಏನೂ ಅನ್ನಿಸ್ತಿಲ್ಲ, ತುಂಬ ಖುಷಿ ಆಗ್ತಿದೆ. ಎಲ್ಲರೂ ನೀವೇ ಹೇಳಿದ್ರಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ, ಅದರಲ್ಲಿ ಎಲ್ಲ ಮರ್ತೋಯ್ತು. ಕರೆಕ್ಟ್. ನಿಮ್ಮ ಕೋಸ್ಟಾರ್ಗಳು ಹರಿಪ್ರಿಯ ಆಗಲಿ ಅಥವಾ ರೇಖಾ ಮೇಡಮ್ ಅವರ ವಿಡಿಯೋಸ್ ಕೂಡ ನೋಡಿದೆ ನಾನು. ಸೊ ನಿಮ್ಮ ಕೋಸ್ಟಾರ್ಗಳ ಬಗ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಹರಿಪ್ರಿಯಾ ಮೇಡಮ್ ಅವರು ದೊಡ್ಡ ಆ್ಯಕ್ಟರ್ ಇಲ್ಲಿ, ಸ್ಪರ್ಶ ರೇಖಾ ಅವರಾಗಿರ್ಬೋದು, ಮತ್ತು ನಮ್ಮ ಬಾಹುಬಲಿ ವಿಲನ್ ಕಾಲಕೇಯ ಇದ್ದಾರಲ್ಲ, ಎಲ್ಲ ದೊಡ್ಡ ದೊಡ್ಡವರು, ಅವರು ದೊಡ್ಡ ದೊಡ್ಡ ನೋಡ್ಕೊಂಬಂದಿರೋರು, ಅವ್ರ ಮುಂದೆ ನಾವು ಏನೂ ಅಲ್ಲ. ಸೊ ನನಗೆ ಪ್ರತಿಯೊಂದು ಅವ್ರು ಒಂಚೂರು ಆ್ಯಟಿಟ್ಯೂಡ್ ತೋರಿಸಿದ್ರು ನಮ್ಗೆ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಇಲ್ಲೊಬ್ಬ ಆ್ಯಕ್ಟರಾಗಿ ಕೆಲಸ ಮಾಡಿಲ್ಲ, ಒಬ್ಬ ಟೆಕ್ನಿಷಿಯನ್ ಆಗಿ ಎಲ್ಲರ ಪೇಮೆಂಟ್ ಮಾತಾಡೋದ್ರಿಂದ ಹಿಡಿದು ಆ ಸೆಟ್ ನೋಡ್ಕೊಳೋದ್ರಿಂದ ಹಿಡಿದು ಅವ್ರನ್ನೆಲ್ಲ ಮನೆ ಕಳಿಸೋದ್ರಿಂದ ಹಿಡಿದು ನಾನು ಸಂತು ಇಬ್ಬರೂ ನೋಡ್ಕೊಂಡಿದ್ದೀವಿ. ಅಂದರೆ ತುಂಬ ಟೆಕ್ನಿಷಿಯನ್ನಾಗಿ ಕೆಲಸ ಮಾಡಿದ್ದೀವಿ ಇಲ್ಲಿ. ಯಾಕಂದರೆ ಇದು ನಾನು ಸಂತುಗೆ ಒಂದು ಜೀವನ ಆಗಲೇಬೇಕು ಅಂತ ಡಿಸೈಡ್ ಮಾಡಿ ಮಾಡಿದಂಥ ಸಿನಿಮಾ. ಸೊ ಆಗಿರಬೇಕಾದ್ರೆ ಎಲ್ಲರೂ ಸಪೋರ್ಟ್ ನಮ್ಗೆ ತುಂಬ ಚೆನ್ನಾಗಿತ್ತು. ನಮ್ಮ ಸೆಟ್ಟು ಗುಣ ಅಂತ ಹಾಕಿದರು, ದೊಡ್ಡ ಸೆಟ್ಗಳು, ಅದು ಎಲ್ಲೂ ನಿಮ್ಗೆ ಅನಿಸಲ್ಲ. CGಗಳನ್ನ ಜಾಸ್ತಿ ಯೂಸ್ ಮಾಡಲಿಲ್ಲ ನಾವು, ನೈಜತೆಗೆ ಒತ್ಕೊಟ್ಟಿದ್ದೀವಿ. ಯಾಕಂದರೆ ಆ 16th century ತೋರಿಸ್ಬೇಕಾಗಿತ್ತು. ಹಸುಗಳು, ಕುದುರೆಗಳು ತುಂಬ ಇತ್ತು. ಒಂದು 500 ಜನ ಜೂನಿಯರ್ಸು, 1000 ಜನ ಜೂನಿಯರ್ಸು. ಒಂದಿನ ನಮ್ಮ ತಂದೆ ಹೇಳಿದ್ರು, ಬಿಡೋ ನೀನು ಇವತ್ತು ಸಾರ್ಥಕ ಆಯಿತು, ನಿನ್ನ ಸಿನಿಮಾದಲ್ಲಿ 100 ಜನ ಊಟ ಮಾಡ್ತಿದ್ದಾರಲ್ಲ, ನನಗೆ ಖುಷಿ ಆಯ್ತು ಇವತ್ತು. ಒಂದು ಆ ಥರ. ಕರೆಕ್ಟ್. Chapter 1 ಇದೆ ಆ್ಯಕ್ಚುಲಿ. ಸೊ Chapter 2 ಕೂಡ ಬರುತ್ತೆ. ಹೌದು. ಓಕೆ, ಯಾವ ರಿಲೀಸ್ ಮಾಡಬೇಕು ಅಂತೀರಿ ಬಿಚ್ಚುಗತಿ? ಬಿಚ್ಚುಗತಿ February 18 ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೆನ್ಸಾರ್ ಆಯಿತು. February 28 ರಿಲೀಸ್ ಮಾಡಬೇಕು ಅಂದರೆ ಅದೇ ಡೇಟ್ ಒಂಚೂರು ಹಿಂದೆ ಮುಂದೆ ಮಾತಾಡ್ತಿದ್ದಾರೆ, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಿದ್ದಾರೆ. ಇನ್ನೇನು 28-99% ಫೈನಲ್ ಆಗುತ್ತೆ. ಸಾಕಷ್ಟು ನಿರೀಕ್ಷೆಗಳು ಇದೆ ಇಂಡಸ್ಟ್ರಿಯಿಂದನಾಗಲಿ ಅಥವಾ ತುಂಬ ಜನಕ್ಕೆ ನಿರೀಕ್ಷೆಗಳಿದೆ. ಎಷ್ಟು ಟೆನ್ಷನ್ ಆಗ್ತಾ ಇದೆ ಅಥವಾ ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ? ಕಷ್ಟಪಟ್ಟು ಕೆಲಸ ಮಾಡಿದ್ದೀನಲ್ಲ, ನಾನು ಆಗಲೇ ಹೇಳಿದದೆ ನನ್ನದು 0 ಎಕ್ಸ್ಪೆಕ್ಟೇಷನ್ಸು. ಪ್ರತಿಯೊಂದು ನನಗೆ ಪ್ಲೆಸ್ ಆಗುತ್ತೆ. ಯಾಕಂದರೆ ದರ್ಶನ್ ಸರ್ ವಿಶ್ ಮಾಡ್ತಾರೆ, ಧನಂಜಯ ವಿಶ್ ಮಾಡ್ತಾರೆ, ಕನ್ನಡದ ಹೀರೋಯಿನ್ಗಳು, ಹೀರೋಗಳು, ಶ್ರೀಲೀಲಾ ಅವರು, ಮತ್ತು ಅರ್ಜುನ್ ಸರ್ಜಾ ಸರ್ರು ಪರ್ಸ್ನಲಾಗಿ ಮೆಸೇಜ್ ಮಾಡ್ತಾರೆ. ನೀನಾಸಂ ಸತೀಶ್ ಆಗಿರ್ಬೋದು, ಪ್ರೇಮ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಿದ್ದಾರೆ, ಫೋನ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಾರಲ್ಲ. ಸೊ ಏನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಈ ಥರದ್ದು ಗೆದ್ದರೆ ಇನ್ನೂ ತುಂಬ ಸಿನಿಮಾಗಳು ಮಾಡ್ಬೋದು. ಯಾಕಂದರೆ ಇನ್ನೂ ನಾನು 2 ವರ್ಷ ಬೇಕಾದ್ರೆ ಚಾಪ್ಟರ್ 2 ನಾನು ವೆಯ್ಟ್ ಮಾಡ್ತೀನಿ, ಪರವಾಗಿಲ್ಲ.
ಸೊ ಆ ಥರ ಎಲ್ಲರೂ ವಿಶಸ್ಸು ನನಗೆ ಪ್ಲಸ್ ಆಗ್ತದೆ. ಕೆಲವೊಂದು ಪೋಸ್ಟಲ್ಲಿ, ಒಂದು ಪೋಸ್ಟಲ್ಲಿ ಎಸ್ಪೆಷಲಿ ಒಂದು ಶೇಡ್ಸಲ್ಲಿ ನೋಡಿದಾಗ ಇಲ್ಲೊಂದು ಕಡೆ ಕೆಜಿಎಫ್ ಸಿನಿಮಾನ ಅಥವಾ ಇಲ್ಲೊಂದು ಕಡೆ ಯಶ್ ಅವರ ಅನ್ನೋ ಥರದ್ದು ಕೂಡ ಒಂದು ಒಂದು ಒಂದಷ್ಟು ಕಾಣಿಸುತ್ತೆ ಅದರಲ್ಲಿ. ಆ ಥರ ಜನ ಕಂಪ್ಲೀಟ್ ಮಾಡಿದೀಯ ನಿಮಗೆ? ತುಂಬ ಕಂಪ್ಲಿಮೆಂಟ್ ಮಾಡಿದ್ದಾರೆ. ನಾನು ಓಪನ್ ಮಾಡ್ತೀನಲ್ಲ ನಂದು ಟ್ರೈಲರಲ್ಲಿ, ಎಲ್ಲರ ಫ್ಯಾನ್ಸ್ಗಳಾಗಿರ್ಬೋದು, ಅಪ್ಪು ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನು, ಯಶ್ ಸರ್ ಫ್ಯಾನ್ಸ್ ಆಗಿರ್ಬೋದು, ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ. ಏನೂ ಇಲ್ಲ, ಅವ್ರು ಒಂದೇ ಹಾಕೋದು, ಬಿಚ್ಚುಗತಿ ಜೈವಾಗಲಿ, ಜೈ ಡಿಬಾಸ್, ಕಿಚ್ಚ ಸುದೀಪ್ ಅಭಿಮಾನಿಗಳಿಂದ ನಿಮ್ಗೆ ಒಳ್ಳೇದಾಗಬೇಕು, ಆ ಥರ ಎಲ್ಲರೂ ಆಗ್ತಿದ್ದಾರೆ. ತುಂಬ ಖುಷಿ ಪಡ್ತಿದ್ದಾರೆ, ಅದೇ ಇಷ್ಟಪಡ್ತಿದ್ದಾರೆ, ಅವ್ರ ಸಿನಿಮಾ ಅಂತ ತೊಗೊಂಡು ಹೋಗ್ತಿದ್ದಾರೆ. ಅದೇ ಖುಷಿ ಇದೆ ನನಗೆ, ಇದು ಬೇರೆ ಸಿನಿಮಾ ಮಾಡಿದರೆ ಆಗ್ತಿರಲಿಲ್ಲ. ಒಂದು ಬಿಚ್ಚುಗತಿಗಿರೋ ಪವರ್ ಅದು. ಕರೆಕ್ಟ್. ಏನು ಹೇಳ್ತೀರಿ ನಿಮ್ಮನ್ನು ಇಷ್ಟಪಡುವಂಥ ನಿಮ್ಮ ಫ್ಯಾನ್ಸ್ಗಳಾಗಲಿ ಅಥವಾ ನಿಮ್ಮನ್ನು ಇಷ್ಟು ವರ್ಷ ನಿಮಗೆ ಸಪೋರ್ಟ್ ಮಾಡಿದಂಥ, ಕಾಣದೆ ಕಂಡು ಸಪೋರ್ಟ್ ಮಾಡೋದು ಸಾಕಷ್ಟು ಜನ ಇದ್ದಾರೆ, ಏನು ಅವ್ರಿಗೆ ಪ್ರಾಮಿಸ್ ಮಾಡ್ತೀರಿ ಈ ಸಿನಿಮಾ ಮೂಲಕ? ಏನು ಪ್ರಾಮಿಸ್ ಮಾಡ್ತೀರಿ ಅಥವಾ ನಿಮ್ಮ ಫ್ಯಾಮಿಲಿ ಮೂಲಕ ನೀವೇನೇನು ಕೇಳ್ಕೊತೀರಿ? ಅದೇ ಬಿಚ್ಚುಗತ್ತಿ ಅನ್ನೋ ಸಿನಿಮಾಯಿಂದ ನಾನೊಂದು ಜೀವನ ಕಟ್ಕೊಬೇಕು ಅಂತ ಬಂದಿದ್ದೀನಲ್ಲ, ಸೊ ನೀವು ಕೈ ಹಿಡಿದ್ರೆ ನಮಗೊಂದು ಲೈಫ್ ಆಗುತ್ತೆ. ಯಾಕಂದರೆ ಯಾವುದು ಈಸಿಯಾಗಿ ಬಂದಿಲ್ವಲ್ಲ ನಮಗೆ. ಒಂದು ನನಗೊಬ್ಬರು ಆಟೋ ಡ್ರೈವರ್ ಹೇಳಿದರು, ನಾನು ತುಂಬ ವರ್ಷದಿಂದ ಒಂದು ಆಟೋ ಡ್ರೈವರ್ ಹೇಳಿದರು, ನನಗೆ ಮೈಸೂರಿಂದ ಒಂದು ಫೋನ್ ಬಂದಿತ್ತು, ಅವ್ನು ಚಾಮುಂಡೇಶ್ವರಿ ಆಶೀರ್ವಾದ ನಿನಗೆ ಇದೆಯಪ್ಪ, ನೀನು ಸಿನಿಮಾ ಮಾಡು, ನಿಮ್ಮ ತಂದೆ ತುಂಬ ಕಷ್ಟಪಟ್ಟಿದ್ದಾರೆ, ನೀನು ಅವ್ರ ಹೆಸರು ಉಳಿಸು, ಬೇರೆ ಯಾವ ಲ್ಯಾಂಗ್ವೇಜ್ಗೆ ಹೋಗಬೇಡ, ನೀನು ನಮ್ಮ ಕನ್ನಡದಲ್ಲೇ ಮಾಡು, ನಾವು ನಿನ್ನ ಹಿಂದೆ ಇದ್ದೀವಿ ಅಂದರು. ಸೊ ಆ ಥರ ತುಂಬ ಮಾತುಗಳು ಬರುತ್ತಲ್ಲ, ತುಂಬ ಖುಷಿ ಇದೆ, ಸಪೋರ್ಟ್ ಇದೆ ನನಗೆ, ಪರವಾಗಿಲ್ಲ. ಮನೆಯಲ್ಲಿ ಬೆಳೆಸೋಕ್ಕಾಗಿಲ್ಲ ಅಂದ್ರೂ ಕನ್ನಡ ಜನ ಬೆಳೆಸ್ತಿದಾರಲ್ಲ ಅನ್ನೋ ಒಂದು ಖುಷಿ ಇದೆ. ಅದೇ ಓಪನ್ ಆಗಿ ನಿಮ್ಮ ಚಾನಲಲ್ಲೇ ನಮ್ಮ ತಂದೆ ಹೇಳಿದರು, ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಮಗನ್ನ ನನ್ನ ಕೈಯಲ್ಲಿ ಬೆಳೆಸೋಕ್ಕಾಗಲ್ಲ, ನೀವೇ ಬೆಳೆಸ್ಬೇಕು ಅಂತಾರಲ್ಲ, ಸೊ ಅದೇ ಎಲ್ಲ ಬೆಳೆಸ್ತಿದ್ದಾರೆ, ಅದೇ ನನ್ನ ಖುಷಿ. ಎಸ್, ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್ ಅವರೇ. ಮೊದಲ ಸಿನಿಮಾದ ಟ್ರೈಲರ್ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಈ ಸಿನಿಮಾದ ಮೂಲಕ ನೀವು ಹೊಸ ಬದುಕನ್ನು ಕಟ್ಕೊಳ್ಳಿ, ಈ ಸಿನಿಮಾ 100 ದಿನಗಳ ಕಾಲ ಪೂರೈಸಲಿ, ಜೊತೆಗೆ 10 ಹಲವು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಈ ಕ್ಷಣದ ಕಂಟೆಂಟ್. ಮತ್ತಷ್ಟು ಲೇಟೆಸ್ಟ್ ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ. ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ ನಾವು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್, ಯೂಟ್ಯೂಬ್, ಜೊತೆಗೆ ವೆಬ್ ಪೋರ್ಟಲ್ ಕೂಡ ಇದೆ. ಅಷ್ಟೇ ಅಲ್ಲ, ಚಾನಲ್ ಕೂಡ ಸದ್ಯದಲ್ಲಿ ಲಾಂಚ್ ಆಗುತ್ತೆ, ಅದನ್ನು ಕೂಡ ಟ್ಯೂನ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೋಮಣ್ಣ ಮಾಚಿಮಾಡ ಸೈನಿಂಗ್ ಆಫ್. ಬಾಯ್.